ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಜನಶಕ್ತಿ, ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ, ಮಹಿಳಾ ಮುನ್ನಡೆ ಸೇರಿದಂತೆ ಹಲವಾರು ಸಂಘಟನೆಗಳು ಷರತ್ತುಬದ್ಧವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇರುವುದಾಗಿ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟದ ಎಂ ಸಿದ್ದರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ ಅಧಿಕಾರ ನಡೆಸ್ತಾ ಇರುವ ಬಿಜೆಪಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಿಲ್ಲ. ಮಹಿಳೆಯರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದ್ದರೂ ಇದನ್ನು ತಡೆಗಟ್ಟುವಲ್ಲಿ ವಿಫಲವಾಗಿದೆ. ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಜನವಿರೋಧಿ ಕಾನೂನುಗಳನ್ನು ಜಾರಿ ಮಾಡಿದೆ. ಬಿಜೆಪಿ ಅವಧಿಯಲ್ಲಿ ಭ್ರಷ್ಟಾಚಾರ, ಮೋಸ, ವಂಚನೆ, ಕೊಲೆ ಪ್ರಕರಣಗಳು ಜರುಗಿದ್ದು, ಹಾಗಾಗಿ ಜನರ ರಕ್ಷಣೆಗೆ ಮುಂದಾಗದ ರೈತ ಕಾರ್ಮಿಕ ಜನವಿರೋಧಿ ನೀತಿ ಅನುಸರಿಸ್ತಾ ಇರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವನ್ನು ಸೋಲಿಸುವುದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಷರತ್ತಿನ ಬದ್ಧವಾಗಿ ಬೆಂಬಲ ನೀಡ್ತಾ ಇದ್ದು ಮತದಾರರು ಸಹ ಬೆಂಬಲಿಸಬೇಕು ಅಂತ ಮನವಿ ಮಾಡಿದರು. 16 ವರ್ಷಗಳ ಕಾಲ ಈ ಬಿಜೆಪಿ ಸರ್ಕಾರ ನಿರುದ್ಯೋಗ ವಿಚಾರವಾಗ್ಬೋದು, ಮಹಿಳಾ ರಕ್ಷಣಾ ವಿಚಾರವಾಗಿರ್ಬೋದು, ಅಥವಾ ಕಾರ್ಮಿಕರ ಕಾನೂನುಗಳ ವಿಚಾರವಾಗಿರ್ಬೋದು, ಮತ್ತು ವಿದ್ಯಾರ್ಥಿ ಯುವಜನರ ಒಂದು ಉದ್ಯೋಗದ ವಿಚಾರವಾಗಿರ್ಬೋದು, ಈ ಇಷ್ಟು ವಿಚಾರಗಳು ಕೂಡ ಕಳೆದ 10 ವರ್ಷಗಳಿಂದ 10 ಪತ್ರಿಕೆ ಹೇಳಿಕೆಗಳು, 100 ಹೋರಾಟಗಳು, ರೈತ ವಿರೋಧಿ ಕಾನೂನುಗಳನ್ನ ಜಾರಿ ಮಾಡ್ತಾ ಇವೆಲ್ಲವೂ ಕೂಡ ನಡೆದಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಸಹ ಗೊತ್ತಿದೆ. ಇವತ್ತು ಕರ್ನಾಟಕ ಜನಶಕ್ತಿ ಸಂಘಟನೆ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ಸ್ಲಮ್ ನಿವಾಸಿಗಳ ನಡುವೆ ಕಳೆದ 2 ದಶಕಗಳಿಂದ ಹೋರಾಟವನ್ನು ಮಾಡ್ತಾ, ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಾ, ಮತ್ತು ಮಹಿಳೆಯರ ಹಕ್ಕುಗಳ ವಿಚಾರವಾಗಿ ಮಹಿಳಾ ಮುನ್ನಡೆ ಸಂಘಟನೆ, ಅತ್ಯಾಚಾರಗಳ ವಿಚಾರವಾಗ್ಬೋದು, ಮಕ್ಕಳ ಮೇಲೆ ನಡೆಯುವಂಥ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯದ ವಿಚಾರವಾಗಿರ್ಬೋದು, ಮತ್ತು ವಿದ್ಯಾರ್ಥಿಗಳ ವಿಚಾರವಾಗಿ ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ, ಅವರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆಯೇ ಇಷ್ಟು ವಿಚಾರಗಳು ಸೇರಿದಂತೆಯೇ ಕರ್ನಾಟಕ ಶ್ರಮಿಕ ಶಕ್ತಿ ಏನಿದೆ ಕಾರ್ಮಿಕರ ನಡುವೆ, ಈ ಕಾರ್ಮಿಕರನ್ನ, ಅಸಂಘಟಿತ ಕಾರ್ಮಿಕರನ್ನು ಕೂಡ ಈ ಸಂಘಟನೆ ಒಳಗಡೆ ತಂದು ಇಡೀ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ಮಂಡ್ಯ ಜಿಲ್ಲೆಗೆ ಪ್ರಪ್ರಥಮ ಬಾರಿಗೆ ಒಂದು ಅಸಂಘಟಿತ ವಲಯದ ಕಾರ್ಮಿಕರಿಗೆ PFPSI ಭದ್ರತೆ ಸಿಕ್ಕಿರುವಂಥದ್ದು ಇಷ್ಟು ಕೂಡ ಈ ಸಂಘಟನೆಗಳು ಮಾಡ್ತಾ ಬಂದಿದೆ. ಇವತ್ತು ಈ ಪತ್ರಿಕೆ ಗೋಷ್ಠಿಯ ಮುಖಾಂತರ ನಾವು ಯಾಕೆ BJP ಸರ್ಕಾರವನ್ನು ವಿರೋಧಿಸಿ ಅದನ್ನು ಬೆಂಬಲಿಸಬಾರ್ದು, ಅದನ್ನು ಸೋಲಿಸ್ಬೇಕು, JDS ಮತ್ತು BJP ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರೇನಿದ್ದಾರೆ ಅವ್ರನ್ನ ಯಾಕೆ ಸೋಲಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ ಇಷ್ಟು ಕೂಡ ಕಾರಣವಾಗಿದೆ. BJP ಕಳೆದ 10 ವರ್ಷಗಳ ತನ್ನ ಭ್ರಷ್ಟ ಆಡಳಿತ, ದುರಾಡಳಿತ, ಮೋಸ, ವಂಚನೆ, ಅತ್ಯಾಚಾರಗಳು, ಕೊಲೆಗಳು ಎಲ್ಲವೂ ಕೂಡ ಈ ಸರ್ಕಾರದಲ್ಲಿ ಭಾಳಷ್ಟು ಗಂಭೀರವಾಗಿ ಭಾಳಷ್ಟು ಹೆಚ್ಚು ಆಗ್ತಾ ಇರೋದ್ರಿಂದ ಇವತ್ತು ಈ BJP ಮತ್ತು JDS ಪಕ್ಷದ ಮೈತ್ರಿ ಅಭ್ಯರ್ಥಿಯನ್ನು ಕರ್ನಾಟಕ ಜನಶಕ್ತಿ ಸಂಘಟನೆ ಮತ್ತು ಮಹಿಳಾ ಮುನ್ನಡೆ ಸಂಘಟನೆ ಹಾಗೂ ಕರ್ನಾಟಕ ಶ್ರಮಿಕ ಶಕ್ತಿ ಸಂಘಟನೆ ಮತ್ತು ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟವೂ ಸೇರಿದಂತೆ BJP JDS ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿ ಅವ್ರನ್ನ ಮನೆಗೆ ಕಳಿಸಿ ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಷರತ್ತುಬದ್ಧ ಬೆಂಬಲ ಮತ್ತು ಎಚ್ಚರಿಕೆಯ ಒಂದು ಆಡಳಿತ ನಡೆಸಬೇಕು ಅಂತ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಎಚ್ಚರಿಸಿ ಅದಕ್ಕೆ ಷರತ್ತು ಬೆಂಬಲದೊಂದಿಗೆ ನಾವು ಇವತ್ತೊಂದು ದಿನ BJP ಮೈತ್ರಿ ಅಭ್ಯರ್ಥಿಯನ್ನು ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಇಷ್ಟು ಸಂಘಟನೆಗಳು ಕೂಡ ಇವತ್ತು ಕೆಲಸ ಮಾಡ್ತಾ ಇದೆ. ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಜನಶಕ್ತಿ ರಾಜ್ಯ ಕಾರ್ಯದರ್ಶಿ ಪೂರ್ಣಿಮಾ, ಶ್ರಮಿಕ ಶಕ್ತಿ ಸಂಘಟನೆಯ ಕೃಷ್ಣ, ಜಗದೀಶ್, ಮಹಿಳಾ ಮುನ್ನಡೆ ಸಂಘಟನೆಯ ಶಿಲ್ಪ ಇನ್ನಿತರರು ಉಪಸ್ಥಿತರಿದ್ದರು.